ಟೆಕ್ನಾಲಜಿ ಮತ್ತು ಹೆಲ್ತ್ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವಿಡಿಯೋಗಳನ್ನು ಮೊದಲು ನೋಡಲು ಈ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಮಸ್ಕಾರ ಗೆಳೆಯರೆ, ಟೆಕ್ ಗುರು ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಸೂರಜ್. ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ಅತಿ ಸುಲಭವಾದ ಒಂದು ಮೆಥಡ್ನಲ್ಲಿ ಹೇಗೆ ರೈಲ್ವೆ ಟಿಕೆಟ್ಗಳನ್ನು ಬುಕ್ ಮಾಡ್ಬೋದು ಅಂತ ಹೇಳಿಕೊಟ್ಟಿದ್ದೀನಿ. ಗೆಳೆಯರೇ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಗೆಳೆಯರೇ, ನೀವು ನಮಗೆ ಪ್ರೋತ್ಸಾಹ ಮಾಡಿದಷ್ಟು ನಾವು ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಕೊಡ್ತಾ ಇರ್ತೀವಿ. ಬನ್ನಿ ಶುರು ಮಾಡೋಣ. ಗೆಳೆಯರೇ, ಮೊದಲಿಗೆ ನೀವು ಆ ಒಂದು ರೈಲ್ವೆ ಒಂದು ಇಲಾಖೆ ಅಂತ ಒಂದು ಅಫಿಷಿಯಲ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನೀವು ನಿಮ್ಮ ಮೊಬೈಲ್ನಲ್ಲಿರುವಂಥ ಒಂದು ಪ್ಲೇಸ್ಟೋರ್ಗೆ ಹೋಗಿ, ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿ ಸರ್ಚ್ ಆಪ್ಷನ್ ಇದೆ ಮೇಲ್ಗಡೆ, ಅಲ್ಲಿ ನೀವು ರೈಲ್ ಅಂತನಾರು ಸರ್ಚ್ ಮಾಡಿ ಅಥವಾ IRCTC ಅಂತಲೇ ಟೈಪ್ ಮಾಡಿ. ಹೀಗೆ ಸರ್ಚ್ ಮಾಡಿದ್ರೆ ನಿಮಗೊಂದು ಆಪ್ಷನ್ಗಳು ಬರ್ತವೆ. ಗೆಳೆಯರಲ್ಲಿ ತುಂಬ ಆಪ್ಷನ್ಗಳಿದ್ದಾವೆ ರೈಲಿನ ಬಗ್ಗೆ, ಅದೆಲ್ಲ ಬೇರೆ ಬೇರೆ ರೀತಿಯಾದಂಥ ರೈಲಿನ ಮಾಹಿತಿನ ಕೊಡುತ್ತೆ. ಇದು IRCTC ರೈಲ್ ಕನೆಕ್ಟ್ ಅಂತ ಇದೆಯಲ್ಲ, ಇದು ಒಂದು ಅಫಿಷಿಯಲ್ ವೆಬ್ಸೈಟ್ ಅವ್ರದ್ದು. ಈ ಒಂದು ಲೋಗೋ ಇರೋ ಈ ಒಂದು ವೆಬ್ಸೈಟ್ನೇ, ಈ ಒಂದು ಆ್ಯಪ್ನೇ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಮೊಬೈಲ್ಗೆ. ಗೆಳೆಯರೇ, ಇಲ್ಲಿ ಇನ್ಸ್ಟಾಲ್ ಅಂತ ಬಟನ್ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಈ ಒಂದು ಆ್ಯಪ್ನ ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಆ್ಯಪ್ ಈಗ ನನ್ನ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿದೆ. ಗೆಳೆಯರೇ, ಇಲ್ಲಿ ನೋಡ್ಬೋದು ನೀವು IRCTC ರೈಲ್ ಅಂತ ಒಂದು ಆ್ಯಪ್ ನನ್ನ ಮೊಬೈಲ್ನಲ್ಲಿ ಬಂದಿದೆ. ಇದನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ಇದನ್ನು ಓಪನ್ ಮಾಡಬೇಕು. ಇಲ್ಲಿ ನಿಮಗೆ 4 ಆಪ್ಷನ್ಗಳು ಕಾಣ್ತವೆ: ಟ್ರೈನ್ ಟಿಕೆಟ್, ಬುಕ್, ಮೇಲ್, ಏರ್ ಟಿಕೆಟ್ ಮತ್ತು IRCTC ಟೂರಿಸಮ್ ಅಂತೇಳಿ. ಅದರಲ್ಲಿ ನೀವು ಮೊದಲನೇದು ಟ್ರೈನ್ ಟಿಕೆಟ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮೊಂದು ಸ್ಕ್ರೀನಲ್ಲಿ ಕಾಣುತ್ತೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅಂತ ಕಾಣುತ್ತೆ. ನೀವು ಈಗಾಗಲೇ ಇದಕ್ಕಿಂತ ಮುಂಚೆ ಏನಾದರೂ ರೈಲ್ವೆ ಟಿಕೆಟ್ಗಳನ್ನು ಬುಕ್ ಮಾಡಿದರೆ ನಿಮಗೆ ಆ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಗೊತ್ತಿದ್ರೆ ಅಲ್ಲಿ ಕ್ಲಿಕ್ ಮಾಡಿ. ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದ ನಿಮಗೆ ಗೊತ್ತಿಲ್ಲ ಅಂದರೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಹೊಡೆದ್ಬಿಟ್ಟು ಆ ಒಂದು ಹಳೆ ಪಾಸ್ವರ್ಡ್ನ ತೊಗೊಳ್ಳಿ. ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀರ ಅಂದರೆ ಇಲ್ಲಿ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ನೀವು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕು. ನಿಮ್ಮ ಯೂಸರ್ ನೇಮ್, ನಿಮಗೆ ಯಾವ ಒಂದು ನೇಮ್ ಬೇಕು ಅಂತೇಳಿ 3-10 ಅಕ್ಷರಗಳೊಂದು ನಂಬರನ್ನು ನೀವು ಅಲ್ಲಿ ಹೊಡಿಬೇಕಾಗುತ್ತೆ. ಹಾಗೇ ನೆಕ್ಸ್ಟು ಪಾಸ್ವರ್ಡ್, ಪಾಸ್ವರ್ಡ್ನಲ್ಲಿ ನೀವು 8-15 ಅಕ್ಷರಗಳ ಮಧ್ಯದಲ್ಲಿ ಏನು ನೀವು ಅಲ್ಲಿ ಪಾಸ್ವರ್ಡ್ನ ಹೊಡಿಬೇಕಾಗುತ್ತೆ. ಒಂದು ದಪ್ಪ ಅಕ್ಷರ ಇರಬೇಕು, ಉಳಿದಿದ್ದು ಸಣ್ಣ ಅಕ್ಷರ ಇರಬೇಕು, ಮತ್ತು ಅದರಲ್ಲಿ ಒಂದು ನಂಬರ್ ಇರಲೇಬೇಕು. ಈ ರೀತಿಯಾದ ಒಂದು ಪಾಸ್ವರ್ಡ್ನ ನೀವು ಹೊಡಿಬೇಕು. ಆ ಒಂದು ಪಾಸ್ವರ್ಡ್ 8-15 ಅಕ್ಷರಗಳ ಮಧ್ಯೆ ಇರಬೇಕು. ಅದೇ ಸೇಮ್ ಪಾಸ್ವರ್ಡ್ನ ಇಲ್ಲಿ ಕನ್ಫರ್ಮ್ ಆಪ್ಷನ್ನಲ್ಲಿ ಹೊಡೀರಿ. ಹಾಗೆ ನಿಮ್ಮ ಹೆಸರು, ನಿಮ್ಮ ಮಧ್ಯದ ಹೆಸರು, ನಿಮ್ಮ ಕೊನೆಯ ಹೆಸರು, ಹಾಗೂ ನಿಮ್ಮ ಡೇಟ್ ಆಫ್ ಬರ್ತ್, ನೀವು ಗಂಡ ಹೆಣ್ಣು ಅಂತ ಹೇಳೋದೊಂದು, ಹಾಗೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಹೊಡೆದು ನೆಕ್ಸ್ಟ್ ಅಂತ ಆಪ್ಷನ್ ಹೊಡೀರಿ. ಮುಂದೆ ನಿಮಗೆ ಇನ್ನೊಂದು ಆಪ್ಷನ್ ಕಾಣುತ್ತೆ, ಏನಪ್ಪ ಅಂದರೆ ಇಲ್ಲಿ ನ್ಯಾಷನಾಲಿಟಿ ಅಂತಿದೆ, ನೀವು ಯಾವ ದೇಶದವರು ಅಂತೇಳಿ ಅದನ್ನು ಹೊಡಿಬೇಕಾಗುತ್ತೆ. ಹಾಗೆ ಸೆಕ್ಯೂರಿಟಿ ಕ್ವೆಶನ್, ಒಂದು ಸೀಕ್ರೆಟ್ ಕ್ವೆಶನ್, ಏನಪ್ಪ ಅಂದರೆ ನಿಮ್ಮ ಒಂದು ಪಾಸ್ವರ್ಡ್ ಮರ್ತೋದಾಗ ಈ ಒಂದು ಸೀಕ್ರೆಟ್ ಕ್ವೆಶನ್ ಕೇಳ್ತಾರೆ. ಇದನ್ನು ನೀವು ಸರಿಯಾಗಿ ಉತ್ತರ ಕೊಟ್ಟರೆ ಅವರು ನಿಮಗೆ ಒಂದು ಪಾಸ್ವರ್ಡ್ನ ಹಿಂಗೆ ಪಡಿಬೋದು. ಈ ಒಂದು ಸೀಕ್ರೆಟ್ ಕ್ವೆಶನನ್ನು ನೀವು ಇಲ್ಲಿ ಹೊಡಿಬೇಕು. ಇಲ್ಲಿ ತುಂಬ ಆಪ್ಷನ್ಗಳಿದ್ದಾವೆ. ಇಲ್ಲಿ ಫೇವ್ರೇಟ್ ಸ್ಪೋರ್ಟ್ಸ್ ಟೀಮ್ ಅಂತ ಇದೆ, ಅದನ್ನು ನಾನು ಹೊಡಿತಾ ಇದ್ದೀನಿ. IIndia ಟೀಮ್ ಅಂತ ಹೊಡಿತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಆಕ್ಯುಪೇಷನ್ನು, ನೀವು ಯಾವ ಕೆಲಸ ಮಾಡ್ತೀರಾ ಅಂತೇಳಿ ನಾನು ಸ್ಟೂಡೆಂಟ್ ಅಂತ ಹಾಕಿದ್ದೀನಿ. ಹಾಗೆ ಮ್ಯಾರಿಟಲ್ ಸ್ಟೇಟಸ್, ನೀವು ಮದುವೆ ಆಗಿದ್ದರೂ ಇಲ್ಲ ಅಂತೇಳಿ, ಇದೆಲ್ಲ ನೀವು ಫಿಲ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಒಂದು ಆಪ್ಷನ್ ನೋಡಿರಿ. ಹಾಗೆ ನಿಮ್ಮ ಅಡ್ರೆಸ್ ಮತ್ತು ಅದನ್ನೆಲ್ಲ ಫಿಲ್ ಮಾಡಲಿಕ್ಕೆ ಇಡ್ತಾರೆ, ಇದನ್ನು ನೀವು ಫಿಲ್ ಮಾಡಾದಮೇಲೆ ನೆಕ್ಸ್ಟ್ ಅಂತ ಆಪ್ಷನ್ ನೋಡಿರಿ. ಗೆಳೆಯರೇ, ಹೀಗೆ ಎಲ್ಲ ಫಿಲ್ ಮಾಡಾದಮೇಲೆ ನೀವು ಕೆಳಗಡೆ ಒಂದು ಕಾಪಿ ರೆಸಿಡೆನ್ಸ್ ಟು ಆಫೀಸ್ ಅಡ್ರೆಸ್ ಅಂತೇಳಿ, ಅದ್ರ ಮೇಲೂ ಹೀಗೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಹೊಡಿರಿ. ಓಕೆ, ನೀವು ರಿಜಿಸ್ಟ್ರೇಷನ್ ಆಗಿರೋ ಒಂದು ಕಂಗ್ರ್ಯಾಚುಲೇಷನ್ ಒಂದು ಮೆಸೇಜ್ ಬರುತ್ತೆ, ಅದರಿಂದ ನೀವು ಲಾಗಿನ್ ಆಗಬೇಕಾಯ್ತು. ಹಾಗೆ ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬಂದಿದೆ ನೋಡಿ. ಇವಾಗ ನೀವೇನು ಮಾಡಬೇಕು ಅಂದರೆ ಇದನ್ನು ನೀವು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನೀವು ಇದಕ್ಕೆ ಲಾಗಿನ್ ಆಗಬೇಕಾಗತ್ತೆ. ಇದೆಲ್ಲ ಆದಮೇಲೆ ನೀವೇನು ಮಾಡಬೇಕಂದ್ರೆ ಮತ್ತೆ ಆ ಒಂದು ಆ್ಯಪ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ನೀವು ನಿಮ್ಮ ಯೂಸರ್ ನೇಮ್ನ ಹೊಡೆದ್ಬಿಟ್ಟು ಹಾಗೆ ಕೆಳಗಡೆ ನಿಮ್ಮ ಪಾಸ್ವರ್ಡ್ನ ಹೊಡೆದ್ಬಿಟ್ಟು ಲಾಗಿನ್ ಅಂತ ಕೊಡಬೇಕು. ಲಾಗಿನ್ ಆದ ತಕ್ಷಣ ನಿಮಗೊಂದು ಆಪ್ಷನ್ ಬರುತ್ತೆ, ನೀವು ವೆರಿಫೈ ಆಗಿದ್ದೀರಾ ಅಂತ ಬರುತ್ತೆ. ಹಾಗೆ ವೆರಿಫಿಕೇಷನ್ಗೆ ಒಂದು ಮೊಬೈಲ್ ನಂಬರ್ನ ಕೊಡಬೇಕು. ಇಲ್ಲಿ ಮೊಬೈಲ್ ನಂಬರ್ ಇಲ್ಲೇನಪ್ಪ ಅಂದರೆ ನಿಮ್ಮ ಮೊಬೈಲ್ಗೆ ಒಂದು ಕೋಡನ್ನು ಅವರು ಕಳಿಸಿರ್ತಾರೆ. ಇಲ್ಲಿ ನೋಡ್ಬೋದು ನೀವು ನಿಮ್ಮ ಮೊಬೈಲ್ಗೆ ಒಂದು ಕೋಡನ್ನು ಕಳಿಸಿದರೆ ಆ ಒಂದು ಕೋಡನ್ನ ನೀವು ಅಲ್ಲಿ ಕಾಪಿ ಮಾಡಿಬಿಟ್ಟು ಇಲ್ಲಿ ನೋಡಿ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿದೆ, ಆ ಒಂದು ಕೋಡ್ ಇದೆ ಅದನ್ನು ಹೊಡಿರಿ ಅಂತ ಹೇಳ್ತಾರೆ. ಆ ಒಂದು ಕೋಡನ್ನ ಅಲ್ಲಿ ಕಾಪಿ ಮಾಡಿಬಿಟ್ಟು ಅಥವಾ ಅದನ್ನು ನೋಡಿಕೊಂಡು ನೀವು ಇಲ್ಲಿ ಟೈಪ್ ಮಾಡಿಬಿಟ್ಟು ವೆರಿಫೈ ಮಾಡ್ಕೋಬೇಕು. ನಿಮ್ಮ ಇಮೇಲ್ ಅಡ್ರೆಸ್ ಕೂಡ ಮಾಡ್ಕೋಬೇಕಾಗತ್ತೆ. ಹೀಗೆ ನಿಮ್ಮ ಇಮೇಲ್ ಅಡ್ರೆಸ್ಗೂ ಒಂದು ಮೆಸೇಜ್ ಬಂದಿರುತ್ತೆ. ಈ ಒಂದು ಇಮೇಲ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ನೀವು ನೋಡ್ಬೋದು ಒಂದು ಪಾಸ್ವರ್ಡ್ನ ಕೊಟ್ಟಿರ್ತಾರೆ ಅವರು. ಇಲ್ಲಿ ನೋಡಿ ಈ ಒಂದು OTP ಅಂತ ಕೊಡಿದೆ, 99763 ಅಂತೇಳಿ. ಆ ಒಂದು OTP ಕೋಡ್ನ ನೀವು ಇಲ್ಲಿ ವೆರಿಫೈ ಇಮೇಲ್ ಅಂತ ಇದೆಯಲ್ಲ ಅಲ್ಲಿ ಕೊಡಿರಿ. ಅಲ್ಲಿ ಕೊಟ್ಬಿಟ್ಟು ವೆರಿಫೈ ಯೂಸರ್ ಅಂತ ಕ್ಲಿಕ್ ಮಾಡಿ. ಇಳೆಯರೆ, ಮತ್ತೆ ನೀವು ವೆರಿಫಿಕೇಷನ್ ಆಗಿದೆ ಅಂದರೆ ನೀವು ನಿಜವಾಗ್ಲೂ ನೀವು ಅಂತ ಅವರು ಟೆಸ್ಟ್ ಮಾಡಿದ್ದಾರೆ. ಇವಾಗ ಏನು ಮಾಡಬೇಕು ಅಂದರೆ ಮತ್ತೆ ನಿಮ್ಮ
ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಹೊಡಿಬೇಕಾಗುತ್ತೆ. ಗೆಳೆಯರೇ, ಇಷ್ಟೆಲ್ಲ ಏನು ಮಾಡಬೇಕು ಅಂದರೆ ಫಸ್ಟ್ ಟೈಮ್ ಯೂಸರ್ಸ್ಗಳಿಗೆ ಇಷ್ಟೆಲ್ಲ ಮಾಡಬೇಕು. ನೀವೇನಾರು ಈಗಾಗಲೇ ರಿಜಿಸ್ಟರ್ ಆಗಿಬಿಟ್ರೆ ಬೇಗ ಬೇಗ ಮಾಡ್ಕೊಂಡು ಹೋಗ್ಬೋದು. ಗೆಳೆಯರೇ, ವೆರಿಫಿಕೇಷನ್ ಮುಗಿದ ಮೇಲೆ ಮತ್ತೆ ನೀವು ಒಂದು ಆ್ಯಪ್ನ ಓಪನ್ ಮಾಡಬೇಕಾಗುತ್ತೆ. ಅಲ್ಲಿ ನೀವು ಮತ್ತೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಹೊಡಿಬೇಕು. ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಅಲ್ಲಿ ನೀವು ಹೊಡೆದ್ಬಿಟ್ಟು ಮತ್ತೆ ಲಾಗಿನ್ ಆಗಬೇಕು. ಇವಾಗ ಇನ್ನೊಂದು ಕೊನೆಯ ಸ್ಟೆಪ್ ಏನಪ್ಪ ಅಂದರೆ, ನಿಮಗೆ ಒಂದು 4 ಅಂಕಿಗಳ ಒಂದು ಪಿನ್ ನಂಬರ್ನ ಇಟ್ಕೋಬೇಕಾಗುತ್ತೆ. ಇನ್ನು ಯಾವತ್ತೂ ಈ ಮೊಬೈಲಲ್ಲಿ ನೀವೊಂದು ಈ ಒಂದು ಆ್ಯಪ್ನ ಓಪನ್ ಮಾಡಬೇಕು ಅಂದರೆ ಈ 4 ಅಂಕಿಗಳ ಪಿನ್ನನ್ನು ಹೊಡಿಬೇಕಾಗುತ್ತೆ. ನಾನು 1 2 3 4 ಅಂತ ಈಸಿ ಪಿನ್ ನಂಬರ್ ಇಟ್ಕೋತಾ ಇದ್ದೀನಿ. ನೀವು ಈಸಿ ಇಂಥ ಈಸಿ ಪಿನ್ ನಂಬರ್ನ ಇಟ್ಕೋಬೇಡಿ, ಅದರ ಕಷ್ಟದ ಪಿನ್ ನಂಬರ್ನ ಇಟ್ಕೊಳ್ಳಿ. ಮತ್ತೆ ರೀಎಂಟರ್ ಮಾಡಿಬಿಟ್ಟು ಅದನ್ನು ಸಬ್ಮಿಟ್ ಮಾಡಿ. ಇವಾಗ ನಿಮ್ಮ ಮೊಬೈಲ್ನಲ್ಲಿ ಇಲ್ಲಿ ಆಪ್ಷನ್ಗಳು ತೋರಿಸುತ್ತೆ ಎಲ್ಲಿ ಏನೇನು ಮಾಡಬೇಕು ಅಂತೇಳಿ. ಇದನ್ನು ನೀವು ನೋಡ್ಕೊಳ್ಳಿ. ನಾನು ನಿಮಗೆ ಡೈರೆಕ್ಟಾಗಿ ಇವಾಗ ಹೇಳಿಕ್ ಹೋಗ್ತಿದ್ದೀನಿ. ಬೇಗ ಇಲ್ಲಿ ನೋಡಿ, ಒಂದು ಸ್ಟೇಷನ್ ಒಂದು ಆಪ್ಷನ್ ಇದೆ, ಫಸ್ಟು ಫ್ರಮ್ ಎಲ್ಲಿಂದ ಅಂತೇಳಿ. ಇವಾಗ ಬೆಂಗಳೂರಿಂದ ಅಂತೇಳಿ ಕ್ಲಿಕ್ ಮಾಡಬೇಕು. ಹಾಗೆ ಎಲ್ಲಿಗೆ ಟು ಹುಬ್ಳಿ ಅಂತ ಕ್ಲಿಕ್ ಮಾಡಿದ್ದೀನಿ. ಹೀಗೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಡೇಟ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು. ಟುಡೇ, ಟುಮಾರೋ, ಡೇಟ್, ಇನ್ನು 4 ತಿಂಗಳುಗಳ ತನಕ ನೀವು ಎಲ್ಲಿ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಸುಮ್ಮನೆ ಈಗೊಂದು ಏಪ್ರಿಲ್ ಬೇಡ, ಮೇ 15 ಅಂತ ತೊಗೋತಾ ಇದ್ದೀನಿ. ಓಕೆ ಅಂತ ಕ್ಲಿಕ್ ಮಾಡಿದರೆ ಸರ್ಚ್ ಟ್ರೈನ್ ಅಂತ ಹೊಡಿರಿ. ಅಲ್ಲಿ ನಿಮಗೆ ಹಲವಾರು ರೀತಿಯ ಒಂದು ಸರ್ಚ್ ಟ್ರೈನ್ಗಳು ಬರ್ತವೆ. ನಿಮಗೆ ಸಮಯ ನೋಡಿಬಿಟ್ಟು ಅಥವಾ ಯಾವ ಟೈಮು ನೋಡಿಬಿಟ್ಟು ಅಲ್ಲೆಲ್ಲ ನೀವು ಫಿಲ್ಟರ್ ಮಾಡ್ಕೋಬೋದು. ಹೀಗೆ ಇವಾಗ ನಿಮ್ಗೆ ಇಲ್ಲೊಂದು ಜನಶತಾಬ್ದಿ ಎಕ್ಸ್ಪ್ರೆಸ್ ಅಂತ ಇದೆ. ಇದನ್ನು ನೀವು ಇಲ್ಲಿ ನೋಡೋದಾದರೆ 2 ರೀತಿ ಅನ್ನೋದು ಆಪ್ಷನ್ ಇದೆ. ಸೆಟ್ಟಿಂಗ್ ಆಪ್ಷನ್ ಇದೆ, ಹಾಗೆ ಇನ್ನೊಂದು ಆಪ್ಷನ್ ಇದೆ. ಬೆಳಗ್ಗೆ 6 ಹೊರಟ್ರೆ ಇದು ಮಧ್ಯಾಹ್ನ 1:00 ಅಲ್ಲಿ 1:25 ಅಲ್ಲಿರುತ್ತೆ. ಇವಾಗ ನೀವು ಇವನು ಟಿಕೆಟ್ಗಳನ್ನು ಬುಕ್ ಮಾಡಬೇಕು. ಹೇಗೆ ಟಿಕೆಟ್ ಬುಕ್ ಮಾಡೋದು ಅಂತೇಳಿ, ಗೆಳೆಯರು, ಇನ್ನೊಂದು ಹಂಪಿ ಎಕ್ಸ್ಪ್ರೆಸ್ ಅಂತ ಇದೆ. 10:05 ಬಿಟ್ಟು ಬೆಳಗಿನ ಜಾವ 10:40 ಅಲ್ಲಿರುತ್ತೆ. ಇದನ್ನು ನೀವು ಬುಕ್ ಮಾಡಬೇಕು ಅಂದರೆ ಇಲ್ಲಿ ಸ್ಲೀಪರ್ ಅಂತ ಇದೆ. ಇದು ಮಾಮೂಲಿ ಸ್ಲೀಪರ್ನ ಒಂದು ಸೀಟ್ಗಳು. ಹಾಗೆ ಇದು ಫಸ್ಟ್ ಎ ಸಿ, ಸೆಕೆಂಡ್ ಎ ಸಿ, ಥರ್ಡ್ ಎ ಸಿ, ಇದರ ಒಂದು ಬೆಲೆಗಳು ಕೂಡ ತೋರಿಸುತ್ತೆ. ಅಲ್ಲಿ ಇಲ್ಲಿನೂ ಸ್ಲೀಪರ್ ಅಂತ ಕ್ಲಿಕ್ ಮಾಡಿದ್ದೀನಿ. ಸ್ಲೀಪರ್ನ ಬೆಲೆ ಇಲ್ಲಿ ನೋಡ್ಬೋದು, ₹315. ಅವೈಲೇಬಿಲಿಟಿ ಇಲ್ಲಿ ನೋಡಿ ಗೆಳೆಯರೇ, ಅವೈಲೇಬಿಲಿಟಿ ಏನೋ ಸೀಟ್ಗಳು ಉಳಿದಿದೆ ಅಂತೇಳಿ. 25 ಸೀಟ್ಗಳು ಮಾತ್ರ ಬಾಕಿ ಇದೆ ಆ ಒಂದು ದಿನಕ್ಕೆ. ಹಾಗೆ ಫುಲ್ ಎ ಸಿ ಬೇಕು ಅಂದರೆ 2040 ಆಗುತ್ತೆ. ಅಲ್ಲಿ 4 ಸೀಟ್ ಉಳಿದಿದೆ. ಗೆಳೆಯರೇ, ನಿಮ್ಗೆ ಯಾವೊಂದು ಬೇಕೋ ಅದನ್ನು ನೀವು ಬುಕ್ ಅಂತ ಕ್ಲಿಕ್ ಮಾಡಿ. ಅಲ್ಲಿಗೆ ಬಂದುಬಿಟ್ಟು ನೀವು ಇಲ್ಲಿ ಬರುತ್ತೆ ಎಷ್ಟು ಟಿಕೆಟ್ ಬೇಕಾದ್ರೂ ಇಲ್ಲಿ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಗೆಳೆಯರೇ, ಇವಾಗ ಏನು ಮಾಡಬೇಕು ಅಂದರೆ, ನೀವು ಇಲ್ಲಿ ಆ್ಯಡ್ ಪ್ಯಾಸೆಂಜರ್ ಅಂತ ಒಂದು ಆಪ್ಷನ್ ಇದೆ. ಅಲ್ಲಿ ನೀವು ನಿಮ್ಮ ಹೆಸರು ಮತ್ತು ನಿಮ್ಮ ವಯಸ್ಸನ್ನ ನೀವು ಆ್ಯಡ್ ಮಾಡಬೇಕು. ಗೆಳೆಯರು, 5 ವರ್ಷದ ಒಳಗಿನವರಿಗೆ ಯಾವುದೇ ರೀತಿಯ ಒಂದು ಟಿಕೆಟ್ನ ಒಂದು ನೀವು ಮಾಡಿಸ್ಬೇಕಾದ ಒಂದು ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಇಲ್ಲಿ ನೀವು ಮೇಲ ಫಿಮೇಲ ಅಂತೇಳಿ ನೀವು ಯಾವ ದೇಶದರು. ಹಾಗೆ ಇಲ್ಲೊಂದು ಬರ್ತ್ ಪ್ರಿಫರೆನ್ಸ್, ನಿಮಗೆ ಯಾವ ಒಂದು ಬರ್ತ್ ಬೇಕು ಅಂದರೆ ಕೆಳಗಡೆ ಸೀಟ್ ಬೇಕೋ, ಮೇಲ್ಗಡೆ ಬೇಕೋ, ಮಿಡ್ಲಲ್ಲಿ ಬೇಕೋ, ಅಥವಾ ಸೈಡಲ್ಲಿ ಇರೋದ್ಬೇಕೋ, ಯಾವ್ದು ಬೇಕೋ ಅಂತ ಹೊಡಿರಿ. ಯಾವುದು ಯಾವ್ದು ಸಿಕ್ಕರೂ ಪರವಾಗಿಲ್ಲ ಅಂದರೆ ಇಲ್ಲಿ ನೋ ಪ್ರಿಫರೆನ್ಸ್ ಅಂತ ಹೊಡೆದ್ಬಿಟ್ಟು ಡನ್ ಅಂತ ಹೊಡಿರಿ. ಹಾಗೆ ಮತ್ತೆ ನೀವು ಇನ್ನೊಬ್ಬರನ್ನ ಆ್ಯಡ್ ಮಾಡಬೇಕು ಅಂದರೆ ಸೇಮ್ ಅದೇ ಥರ ಇನ್ನೊಬ್ಬರನ್ನೂ ನೀವು ಆ್ಯಡ್ ಮಾಡ್ಬೋದು. ನೋಡಿ, ಹೀಗೆ ಆ್ಯಡ್ ಮಾಡ್ತಾ ಹೋಗ್ಬೋದು. ಹಾಗೆ ನಿಮ್ಮ ಮೊಬೈಲ್ ನಂಬರ್ ಕೂಡ ಆ್ಯಡ್ ಮಾಡ್ಬೋದು. ಹಾಗೆ 5 ಮಕ್ಕಳಿದ್ರೆ ಇಲ್ಲ 5 ಮಕ್ಕಳುಗಳನ್ನ ನೀವು ಆ್ಯಡ್ ಮಾಡಬೇಕು. ನಂತರ ಬುಕ್ ಟಿಕೆಟ್ ಅಂತ ಕ್ಲಿಕ್ ಮಾಡಿ. ಗೆಳೆಯರೇ, ಇಷ್ಟೇ. ಇವಾಗ ಏನಿಲ್ಲ, ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಡೇಟು ಮತ್ತು ಟೈಮ್ನ. ಇಲ್ಲಿ ಒಂದು ಕೆಳಗಡೆ ಒಂದು ಕಾಣ್ತಾ ಇದೆಯಲ್ಲ ಒಂದು ಆಪ್ಷನ್ JEY JQ ಅಂತೇಳಿ, ಇದನ್ನು ನೀವು ಕ್ಲಿಕ್ ಮಾಡಿ. ಇದು ಕನ್ಫರ್ಮೇಷನ್ಗೆ ಕೇಳ್ತಾ ಇರೋದು. ಇಲ್ಲಿ ನೋಡಿ, ಟೋಟಲ್ ಅಮೌಂಟ್ 630 ಪ್ರೊಸೀಡ್ ಟು ಪೇಮೆಂಟ್ ಅಂತ ಕ್ಲಿಕ್ ಮಾಡಿ. ಗೆಳೆಯರೇ, ಇವಾಗ ಒಂದು ಕೊನೆಯ ಒಂದು ಸ್ಟೆಪ್, ಇದರಲ್ಲಿ ಕೊನೆಯ ಒಂದು ಸ್ಟೆಪ್. ಇವಾಗ ಏನೂ ಇರಲ್ಲ, ಇದರಲ್ಲಿ ತುಂಬ ಸುಲಭ. ನಿಮ್ಮ ಮಾಮೂಲಿ ಪೇಮೆಂಟ್ ಹೇಗೆ ಮಾಡ್ತಿರೋ ಹಾಗೆ ಈ ಒಂದು ಇಲ್ಲಿ ನೀವು ಪೇಮೆಂಟ್ನ ನೀವು ಜಿಯೋ ಮನಿ ಮೂಲಕ ಮಾಡ್ಬೋದು, ಮೊಬಿಕ್ವಿಕ್ನ ಮೂಲಕ ಮಾಡ್ಬೋದು, ಪೇ ಯು ಮನಿ ಮೂಲಕವೂ ಮಾಡ್ಬೋದು. ಹಾಗೆಯೇ ಅದರ್ ಪೇಮೆಂಟ್ ಆಪ್ಷನ್ ಅಂತಿದೆ. ಪೇಟಿಎಮ್ಮಲ್ಲಿ ಯೂಸ್ ಮಾಡ್ಬೋದು. ವೀಸಾ ಮತ್ತು ನಿಮ್ಮ ಮೊಬೈಲ್ ಡೆಬಿಟ್ ಕಾರ್ಡಿಂದ ಡೈರೆಕ್ಟಾಗಿ ಮಾಡ್ಬೋದು, ವೀಸಾ ಕಾರ್ಡಿಂದ, ರೂಪೇ ಕಾರ್ಡಿಂದ, ಹಾಗೆ ಪೇಟಿಎಮ್ಮಿಂದ ಕೂಡ ಮಾಡ್ಬೋದು. ಜಸ್ಟ್ 630 ಟ್ರಾನ್ಸಾಕ್ಷನ್ ಮಾಡಿದರೆ ಆಯಿತು. ನೆಕ್ಸ್ಟ್, ನಿಮಗೆ ಇಲ್ಲಿ ಸೈಡಲ್ಲಿರೋ ಒಂದು ಆಪ್ಷನ್ಗಳು ನೋಡ್ಬೋದು. ನ್ಯೂ ಬುಕಿಂಗ್ ಅಂತೇಳಿ ಅಂದರೆ ಹೊಸದಾಗಿ ನೀವು ಬುಕ್ ಮಾಡಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಈಗಾಗಲೇ ಬುಕಿಂಗ್ ಮಾಡಿರೋದಾದರೆ ಇಲ್ಲಿ ಮೈ ಬುಕ್, ಒಂದು ತುಂಬ ಹಳೆಯ ಬುಕಿಂಗ್ಗಳಾದರೆ ಇಲ್ಲಿ ನೋಡ್ಬೋದು. ನೀವೇನಾದರೂ ಇವಾಗ ಬುಕ್ ಮಾಡಿರ್ತೀರ ಅದನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅಂದರೆ ಇಲ್ಲಿ ಕ್ಯಾನ್ಸಲ್ ಟಿಕೆಟ್ಗೆ ಹೋಗ್ಬಿಟ್ಟು ಇಲ್ಲಿ ಕ್ಯಾನ್ಸಲ್ ಮಾಡಿ, ಕ್ಯಾನ್ಸಲೇಷನ್ಗೆ ಪಾಲಿಸಿಗಳಿದ್ದಾವೆ, ಇಷ್ಟು ಗಂಟೆ ಒಳಗೆ ಮಾಡಿದ್ರೆ ಇಷ್ಟು ದುಡ್ಡು ಹೋಗುತ್ತೆ, ಹೆಂಗೆ ಹೆಂಗೆ ಅಂತೇಳಿ, ಇಷ್ಟು ಕಟ್ಟಾಗುತ್ತೆ ಅಂತೇಳಿ. ಹಾಗೆ PNR ಇನ್ಕ್ವೈರಿ, ಈಗಾಗಲೇ ಬುಕ್ ಆಗಿರುತ್ತೆ ನಿಮ್ಮದೊಂದು ಟಿಕೆಟು, ಅವರು PNR ನಂಬರ್ ಅಂತ ಒಂದು ಕೊಡ್ತಾರೆ. ಆ ಒಂದು ನಂಬರ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಇವಾಗ ನಿಮ್ಮ ಏನು ಸೀಟ್ನ ಒಂದು ಸ್ಟೇಟಸ್ನ ನೀವು ಚೆಕ್ ಮಾಡ್ಬೋದು. ನಿಮಗೆ ಸೀಟ್ ಕನ್ಫರ್ಮ್ ಆಗಿದೆಯೋ ಇಲ್ವೋ, ಯಾವ ಸೀಟ್ ಸಿಕ್ಕಿದೆ ಅದು ಇದು ಎಲ್ಲ ಕನ್ಫರ್ಮ್ ಮಾಡ್ಕೋಬೋದು. ಹಾಗೆ ಫೈಲ್ TDR ಅಂತೇಳಿ ಏನಾರೋ ಒಂದು ಕಂಪ್ಲೇಂಟ್ಸ್ ಇದ್ದರೆ ಅದನ್ನು ಫೈಲ್ ಮಾಡ್ಬೋದು. ಹಾಗೆ ನಿಮ್ಮ ಅಕೌಂಟ್, ಮೈ ಅಕೌಂಟ್ ಅಂತ ಇದೆ, ನಿಮ್ಮ ಅಕೌಂಟ್ ಫೋಟೋಸ್ನ ಹಾಕ್ಬೋದು, ಇನ್ನೇನೋ ಮಾಡ್ಬೋದು. ಹಾಗೆ ಮೋರ್ ಅಂತ ಇದೆ, ಅವರ ಕಾಂಟ್ಯಾಕ್ಟ್ ನಂಬರು, ಟರ್ಮು ಕಂಡೀಷನ್ ಎಲ್ಲ ಇದೆ. ಲಾಗ್ಔಟ್ ಅಂತ ಒಂದು ಆಪ್ಷನ್ ಇದೆ, ಇದರಿಂದ ನೀವು ಲಾಗ್ಔಟ್ ಕೂಡ ಆಗ್ಬೋದು.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಹಾಗೂ ಎಲ್ಲ ಕಡೆ ಇದನ್ನು ಶೇರ್ ಮಾಡಿ, ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಕಮೆಂಟ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಮರೀದಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.